ಹಾಯ್ ಫ್ರೆಂಡ್ಸ್, ನಾನು ರೀಸೆಂಟಾಗಿ ನನ್ನ ಮೊಬೈಲಲ್ಲಿ ಮಾರ್ಸ್ ರಿಯಲ್ ಫುಟೇಜ್ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ತುಂಬ ಜನ ಆ ವಿಡಿಯೋಗೆ ಲೈಕ್ ಮಾಡಿದ್ದೀರಾ, ಆದರೆ ಇಬ್ಬರು ಮೂವರು ಡಿಸ್ಲೈಕ್ ಮಾಡೋರೆ, ಅದೇನಕ್ಕೆ ಮಾಡೋರೆ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ, ಇವತ್ತು ರೇರ್ ಸೆಕೆಂಡ್ ಫುಲ್ ಮೂನ್. ಸೊ ಅಂದರೆ ಒಂದೇ ತಿಂಗಳಲ್ಲಿ ಎರಡು ಸಲ ಫುಲ್ ಮೂನ್ ಕಾಣಿಸುತ್ತೆ. ಸೊ ಇದು ನೋಡಿ, ನನ್ನ ಮೊಬೈಲಿಂದ ನಾನು ಕ್ಯಾಪ್ಚರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಮಿಷ ಸಿ, ಈಗ ಟೈಮ್ 7:53 ಆಗಿದೆ. ಓಕೆ, ಸೊ ನಾನೀಗ ಊರಿಂದ ಆಚೆ ಬಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ, ಸೊ ದಿಸ್ ಇಸ್ ನಥಿಂಗ್. ಸೊ ಯು ಕ್ಯಾನ್ ಸಿ, ಸೊ ನೋಡಿ. ಸೊ ಈಗ ಟಾಪಿಕ್ಗೆ ಬಂದರೆ ನೋಡಿ, ಈ ಥರ ರೇರ್ ಸೆಕೆಂಡ್ ಫುಲ್ ಮೂನ್ ಅನ್ನೋದು ಲಾಸ್ಟ್ ಟೈಮ್ 76 years ago, ಅಂದರೆ 76 ವರ್ಷಗಳ ಹಿಂದೆ ಆಗಿತ್ತು. ಸೊ ಮತ್ತೆ ಈ ಥರ ಸೆಕೆಂಡ್ ಫುಲ್ ಮೂನ್ ಅನ್ನೋದು ಮೇ ಬಿ 76 ಇಂದ 80 ಇಯರ್ಸ್ ಆದಮೇಲೆ ಆಗತ್ತೆ. ಈಗ ನಮ್ಮ ಚಂದ್ರನನ್ನ ಜೂಮ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ಕಾಣಿಸ್ತಾ ಇದೆಯಲ್ಲ. ಸೊ ದಿಸ್ ಈಸ್ ರೇರ್ ಸೆಕೆಂಡ್ ಫುಲ್ ಮೂನ್. ಇದು ಮತ್ತೆ 76 to 80 ಇಯರ್ಸಲ್ಲಿ 80 ವರ್ಷಗಳಲ್ಲಿ ಆಗತ್ತೆ. ಸೊ ಇದು ಲಾಸ್ಟ್ ಟೈಮು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಕಾಣಿಸಿತ್ತು. ಈ ಒಂದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾರ್ಸ್ ಮತ್ತು ವೀನಸ್ ಸಹ ತೋರಿಸ್ತೀನಿ. ಒಂದು ನಿಮಿಷ. ಎಸ್ ಸಿ, ಮಾರ್ಸ್ ಒಂದು ಸೆಕೆಂಡ್. ಎಸ್ ಕಾಣಿಸ್ತಾ ಇದೆಯಲ್ಲ. ಸೊ ದಿಸ್ ಈಸ್ ಮಾರ್ಸ್. ಒಂದು ನಿಮಿಷ, ನೀಟಾಗಿ ಜೂಮ್ ಮಾಡೋಣ. ಈಗ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ ನೋಡಿ, ನಿಧಾನಕ್ಕೆ ಜೂಮ್ ಮಾಡೋಣ. ಕಾಣಿಸ್ತಾ ಇದೆಯಲ್ಲ. ಸೊ ದಿಸ್ ಈಸ್ ಮಾರ್ಸ್, ಮಂಗಳ ಗ್ರಹ. ಆ್ಯಂಡ್ ವೇಟ್ ಎ ಸೆಕೆಂಡ್, ಆ್ಯಂಡ್ ದಿಸ್ ಈಸ್ ಚಂದ್ರ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಇವತ್ತು ಅಂದರೆ October 31st, 2020, ದಿಸ್ ಈಸ್ ರೇರ್ ಸೆಕೆಂಡ್ ಫುಲ್ ಮೂನ್. ಇದು ಮತ್ತೆ 76 to 80 ಇಯರ್ಸ್ ನಂತರ ಆಗತ್ತೆ. ಸೊ ದಟ್ಸ್ ವೈ ಐ ಆಮ್ ರೆಕಾರ್ಡಿಂಗ್ ದಿಸ್. ಸೊ ನಿಮಗೋಸ್ಕರ ಊರ ಆಚೆ ಬಂದು ಮಾಡ್ತಿದ್ದೀನಿ ಇಲ್ಲಿ ಕತ್ತಲಲ್ಲಿ. ಕ್ಯಾನ್ ಸಿ ದಟ್ ಆಲ್ಸೋ, ರೈಟ್? ಆ್ಯಂಡ್ ವೀನಸ್ ಇದರಲ್ಲಿ. ಹಾಂ, ಎಸ್ ನೋಡಿ, ಇದು ವೀನಸ್, ಶುಕ್ರಗ್ರಹ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ವಾ? ದಿಸ್ ಈಸ್ ವೀನಸ್, ಟ್ವಿನ್ ಸಿಸ್ಟರ್ ಆಫ್ ಅರ್ತ್, ಅಂದರೆ ಅರ್ಥ್ಸ್ ಟ್ವಿನ್ ಸಿಸ್ಟರ್. ಇದು ವೀನಸ್ ನೋಡಿ. ನಾಳೆ ಇವತ್ತು 31st ನೈಟು, ನಾಳೆ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ನಿಮ್ಮ ಹತ್ರ ಬೈನಾಕ್ಯುಲರ್ಸ್, ಇಲ್ಲಾಂದರೆ 20x ಅಲ್ಲ ಈ ಥರ 50x ಝೂಮಿಂಗ್ ಕ್ಯಾಮ್ರಾ ಇದ್ದರೆ ಯು ಕ್ಯಾನ್ ಅಂದರೆ ಝೂಮ್ ಮಾಡಿ ನೋಡಬಹುದು. ಸೊ ದಿಸ್ ಈಸ್ ವೀನಸ್, ಶುಕ್ರಗ್ರಹ. ಆ್ಯಂಡ್ ವೇಟ್ ಎ ಸೆಕೆಂಡ್, ಮಾರ್ಸ್ ಆ್ಯಂಡ್ ನಮ್ಮ ಚಂದ್ರ. ಆಲ್ರೈಟ್, ಹೇಗಿದೆ? ಸೊ ನೋಡಿ, ಡಿಸ್ಲೈಕ್ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ಡಿಸ್ಲೈಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸ್ ಹಾಕಿ, ಸರಿನಾ? ಥ್ಯಾಂಕ್ ಯು.